ಅನ್ನೋದ್ರ ಮುಖಾಂತರ ಈ ಒಂದು ವಿಡಿಯೋನ ಓಪನ್ ಮಾಡಿದ್ರೆ ಐ ಬೆಟ್ ನೀವು ಒಂದು ಫೈನಾನ್ಷಿಯಲ್ ಟ್ರ್ಯಾಪ್ ಇಂದ ಹೊರಗಡೆ ಬರೋದಕ್ಕೆ ಪ್ರಾಪರ್ ಗೈಡೆನ್ಸ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಹಾಗಾಗಿ ಇದನ್ನ ನೀವು ಹಿಂದೆ ಮುಂದೆ ನೋಡದೆ ಓಪನ್ ಮಾಡಿರ್ತೀರಾ. ಬಟ್ ನಾಟ್ ಟೆಲ್ಲಿಂಗ್ ನೀವು ಒಂದು ರಾಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀರಾ ಅಂತ ಹೇಳ್ತಾ ಇಲ್ಲ, ರೈಟ್ ಪ್ಲಾಟ್ಫಾರ್ಮ್ ಅಲ್ಲೇ ಇದ್ದೀರಾ. ಬಟ್ ಇದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ನಿಮ್ಮ ಒಂದು ಫೈನಾನ್ಷಿಯಲ್ ಫ್ಲೋ ಬಗ್ಗೆ ನಿಮಗೆ ಐಡಿಯಾ ಬರೋದಕ್ಕೆ ಮುಂಚೆ, ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ನಿಮ್ಮ ಬಗ್ಗೆ ನಿಮಗೆ ಪ್ರಾಪರ್ ನಾಲೆಡ್ಜ್ ಇರಬೇಕು. ಸೊ ನಮಗೆ ನಮ್ಮ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳ್ತೀರಾ ಅಂತಂದ್ರೆ, ಎಸ್ ಆಕ್ಚುಲಾಗಿ ಪ್ರತಿಯೊಬ್ಬರಿಗೂ ಅವರ ಬಗ್ಗೆ ಅವ್ರು ತಿಳ್ಕೊಳ್ಳೋದಕ್ಕಿಂತನೂ ಸಹ ಅವರು ದುಡಿಯುವಂತ ದುಡ್ಡಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಕುತೂಹಲ ಇರುತ್ತೆ. ಹಾಗೆ ಆ ದುಡ್ಡು ಎಲ್ಲಿ ಫ್ಲೋ ಆಗ್ತಾ ಇದೆ, ಅದ್ರ ಕಂಟ್ರೋಲ್ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋ ಅಂತ ಒಂದು ಕುತೂಹಲ ಇರುತ್ತೆ, ತಪ್ಪಲ್ಲ. ಸೊ ಇದನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಗೈಡ್ ಮಾಡೋದಕ್ಕೂ ಮುಂಚೆ ನಿಮಗೆ ಪ್ರಾಪರ್ ಆಗಿ ನಿಮ್ಮ ಬಗ್ಗೆ ಒಂದು ನಾಲೆಡ್ಜ್ ಇರಬೇಕು. ಸೊ ನಾನೇನು ನಿಮ್ಮನ್ನ ಜಾಸ್ತಿ ಟ್ರ್ಯಾಪ್ ಮಾಡೋದಕ್ಕೆ ನೋಡ್ತಾ ಇಲ್ಲ ಅಥವಾ ಇದನ್ನ ಟ್ರ್ಯಾಕ್ ಮಾಡೋದಕ್ಕೆ ನೋಡ್ತಾ ಇಲ್ಲ, ಎರಡೆರಡು ಕ್ವೆಶನ್ಸ್ ಕೇಳ್ತೀನಿ. ನಿಮ್ಗೇನಾದ್ರೂ ನೀವು ಆ ಬಾಕ್ಸ್ ನೊಳಗಡೆ ಫಿಟ್ ಆಗ್ತಾ ಇದೀರಾ ಅಂತ ಅನ್ಸಿದ್ರೆ ನೀವು ವಿಡಿಯೋನ ಕಂಟಿನ್ಯೂ ಮಾಡಬಹುದು ವಾಚ್ ಮಾಡೋದನ್ನ. ಸಪೋಸ್ ನಾನ್ ಹೇಳ್ತಾ ಇರೋ ಎರಡು ಕ್ವೆಶನ್ ಗೆ ನೀವು ಫಿಟ್ ಆಗೋದಿಲ್ಲ, ನಿಮ್ಗೆ ಇದಕ್ಕಿಂತ ಜಾಸ್ತಿ ನಾಲೆಡ್ಜ್ ಇದೆ ಅಂತ ನಿಮ್ಗೆ ಅನ್ನಿಸ್ತು ಅಂತಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೋಬಹುದು. ಸೊ ಕ್ವೆಶನ್ ನಂಬರ್ 1, ನಿಮ್ಮಲ್ಲಿ ಎಷ್ಟು ಜನರಿಗೆ ನೀವು ಮಾಡ್ತಾ ಇರೋ ಒಂದು ಜಾಬ್ ಸೆಕ್ಯೂರ್ಡ್ ಅಂಡ್ ವೆಲ್ ಸೆಟಲ್ಡ್ ಆಗಿದೆ ಅಂತ ಅನ್ಸುತ್ತೆ? ಸೊ ಇಫ್ ಯುವರ್ ಆನ್ಸರ್ ಇಸ್ ಎಸ್, ಕಮೆಂಟ್ ಇಟ್ ಬಿಲೋ. ಸೊ ನಿಮ್ಮಲ್ಲಿ ಮೆಜಾರಿಟಿ ಆಫ್ ಮೆಂಬರ್ಸ್ 50-70% ಅಪ್ರಾಕ್ಸಿಮೇಟ್ಲಿ ಇಲ್ಲ ಅಂತಾನೆ ಹೇಳ್ತೀರಾ, ಯಾಕೆ ಅನ್ನೋದನ್ನ ನಾವು ನಮ್ಮ ಸೆಕೆಂಡ್ ಕ್ವೆಶನ್ ನಲ್ಲಿ ತಿಳ್ಕೊಳ್ಳೋಣ. ಸೊ ವೆಲ್ ಸೆಟಲ್ಡ್ ಜಾಬ್ ಮತ್ತೆ ಸೆಕ್ಯೂರ್ಡ್ ಜಾಬ್ ಅಲ್ಲಿ ಇಲ್ಲ ಅನ್ನೋ ಬಗ್ಗೆ ನಾನು ಒಬ್ಳು. ಅಂಡ್ ಸೆಕೆಂಡ್ ಕ್ವೆಶನ್ ಬರೋದಾದ್ರೆ, ನಿಮ್ಮಲ್ಲಿ ಇಷ್ಟು ಜನ ಅನ್ಸುತ್ತೆ ನಿಮ್ಗೆ ಎಜುಕೇಶನ್ ತಕ್ಕನಾದ ಜಾಬ್ ಇದೆ ಅಂತ? ಅಂಡ್ ಈಗಲೂ ಅಷ್ಟೇ, ಅದಕ್ಕಿಂತ ಮೆಜಾರಿಟಿ ಜನ 80% ಗಂಟನು ನೋ ಅಂತಾನೆ ಹೇಳ್ತೀರಾ, ಅದ್ರೊಳಗಡೆ ನಾನು ಫಿಟ್ ಆಗ್ತೀನಿ. ನನ್ನ ಮೂರನೇ ಪ್ರಶ್ನೆ, ನಿಮ್ಮ ಒಂದು ಜಾಬ್ ನಿಂದ ಬರ್ತಿರೋ ಇನ್ಕಮ್ ನಲ್ಲಿ ಅದು ಸ್ಯಾಟಿಸ್ಫೈಡ್ ಅನ್ಸಾಟಿಸ್ಫೈಡ್ ಜಾಬ್ ಅಂತ ನಾನು ಕೇಳಲ್ಲ, ಎರಡರಿಂದನೂ ಸೇರಿ ನೀವು ಅರ್ನ್ ಮಾಡ್ತಿರೋ ದುಡ್ಡನ್ನ ಸಫಿಶಿಯಂಟ್ ಆಗಿ ಯುಟಿಲೈಸ್ ಮಾಡ್ಕೋತಾ ಇದ್ದೀರಾ ಅನ್ನೋರು ಎಷ್ಟು ಜನ, ಸೇವಿಂಗ್ಸ್ ಮಾಡ್ತಾ ಇದೀವಿ ಅನ್ನೋರು ಎಷ್ಟು ಜನ? ಸೊ ಈಗ ನೀವು ಹೇಳ್ಬೋದು ನನಗೆ ನಮಗ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದ್ಮೇಲೆ ಅರ್ನಿಂಗ್ಸ್ ಜಾಸ್ತಿ ಇಲ್ಲ ಅಂದ್ಮೇಲೆ ಸೇವಿಂಗ್ಸ್ ಹೇಗ್ ಮಾಡೋದು ಮೇಡಮ್ ಅಂತ. ಸೊ ಇದೇ ಇವತ್ತಿನ ಒಂದು ಟಾಪಿಕ್ ನ ಕ್ಯಾಚಿ ಪಾಯಿಂಟ್. ಸೊ ನಮಗೆ ಸಫಿಶಿಯಂಟ್ ಆದ ಸ್ಯಾಲರಿ ಪೇಮೆಂಟ್ ಆಗ್ತಾ ಇಲ್ಲ ಅಂದಾಗ ನಾವು ಸೇವಿಂಗ್ಸ್ ಮಾಡೋದು ಒಂದು ಸಿಂಹ ಸ್ವಪ್ನಾನೇ. ಸೊ ಸೇವಿಂಗ್ಸ್ ಮಾಡಕ್ ಆಗ್ಲಿಲ್ಲ ಅಂತಂದಾಗ ನಾವು ಒಂದನದ್ದು ತಲೆಲಿಟ್ಕೊಂಡಿರ್ಬೇಕು, ನಮ್ಮ ರಿಟೈರ್ಮೆಂಟ್ ಟೈಮ್ ಗಂಟ. ಈಗಂತೂ ಯಾರಿಗೂ ಪೆನ್ಷನ್ ಸಿಕ್ಕಲ್ಲ, ರಿಟೈರ್ಮೆಂಟ್ ಟೈಮ್ ಗಂಟನು ನಾವು ಇದೇ ಒಂದು ಸಿಚುವೇಶನ್ ನಲ್ಲಿ ಮುಂದುವರೆದು ಅಂತಂದ್ರೆ ನಮ್ಮ ರಿಟೈರ್ಮೆಂಟ್ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಈಗೇನು ಏಜ್ ಇದೆ, ದುಡಿತೀವಿ ಹಾಗೆ ದುಡ್ಕೊಂಡೇ ಇರ್ತೀವಿ. ಏಜ್ ಕಳೆದ ನಂತರ ನಿಮ್ಮ ಸೇವಿಂಗ್ಸ್ ಜೀರೋ ಆಗಿತ್ತು ಅಂತಂದ್ರೆ ನಿಮ್ಮ ಒಂದು ಪರಿಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು, ಅದಾದ್ಮೇಲೆ ನೀವು ಡಿಸೈಡ್ ಮಾಡಿ ನಾನು ಹೇಳ್ತೀರಾ ನಿಮ್ಗೆ ಸೂಟ್ ಆಗ್ತಾ ಇದೆಯಾ ಸೂಟ್ ಆಗ್ತಾ ಇಲ್ವಾ ಅಂತ. ನಾನು ನನ್ನನ್ನೇ ಕಂಪೇರ್ ಮಾಡ್ಕೊಂಡು ನಿಮ್ಗೆ ಈ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ನಾನು ಚಿಕ್ಕವಳಾಗಿದ್ದಾಗ, ಜಾಸ್ತಿ ಏನಲ್ಲ, ಒಂದು 10-15 ವರ್ಷದ ಹಿಂದೆನೆ ಯೋಚನೆ ಮಾಡ್ಕೊಳ್ಳೋಣ. ನಾನು ಚಿಕ್ಕವಳಾಗಿದ್ದಾಗ ಹಾಲು, ಒಂದು ಪ್ಯಾಕೆಟ್ ಹಾಲಿನ ರೇಟು 7.5 ರುಪೀಸ್. ಸೊ 7.5 ರೂಪಾಯಿಗೆ ಒಂದು ಪ್ಯಾಕೆಟ್ ಹಾಲು ಸಿಗ್ತಾ ಇತ್ತು ನಮ್ಗೆ. ಬಟ್ ಈಗಿನ ಹಾಲಿನ ರೇಟು 23-25 ಗಂಟೆನೂ ತಲುಪಿದೆ. ಈಗ 5 ರೂಪಾಯಿ ಜಾಸ್ತಿ ಆಗಿದೆ, ಅದು ಯಾವ ರೀತಿ ರೇಟ್ ಅಲ್ಲಿ ಇರ್ಬೋದು ಗೊತ್ತಿಲ್ಲ. ನಾವು ಪ್ಯಾಕೆಟ್ ಹಾಲ್ನ ಬಳಸದೇ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ 5 ರೂಪೀಸ್ ಅಂತೂ ಜಾಸ್ತಿ ಆಗಿದೆ ಅನ್ನೋ ನನಗೆ ಗೊತ್ತಿದೆ. ಒಂದು 15 ವರ್ಷದಿಂದ ಇಲ್ಲಿವರೆಗೆ ನೀವು ಸುಮ್ಮನೆ ಹಾಗೆ ಡಿಫ್ರೆನ್ಸ್ ನ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 19 ರೂಪಾಯಿ ಗಂಟನು ನಿಮ್ಗೆ ಒಂದು ಡಿಫ್ರೆನ್ಸ್ ನ ನೀವು ಇಲ್ಲಿ ನೋಡಬಹುದು. ಸೊ 15 ವರ್ಷದ ಡಿಫ್ರೆನ್ಸ್ ನಲ್ಲಿ ಒಂದು ಪ್ಯಾಕೆಟ್ ಹಾಲಿನ ರೇಟ್ 19 ರೂಪಾಯಿ ಗಂಟನು ವ್ಯತ್ಯಾಸ ಬರ್ಬೋದು ಅನ್ನೋದಾದ್ರೆ ಸ್ಯಾಲ್ರಿ ಯಾಕೆ ಬರೋದಕ್ಕಾಗಲ್ಲ? ನಾನು ಚಿಕ್ಕದ್ರಲ್ಲಿ ಇದ್ದಾಗಲಿಂದ ಕೇಳ್ತಾ ಇರೋ ಪ್ರಕಾರ ಬೇಸಿಕ್ 8,000 ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಕೇಳ್ಕೊಂಡು ಬೆಳೆದಿದ್ದೀನಿ. ಜಾಸ್ತಿ ಏನು ಬೇಡ, ನನ್ನ ಅಮ್ಮನಿಗೆ ಆಗಲೇ 25,000 ಗಂಟ ಅರ್ನಿಂಗ್ ಸಿಕ್ತು. ಆಗಿನ 25,000ಕ್ಕೂ ಈಗಿನ 25,000 ಅರ್ನಿಂಗ್ ಸಿಗುದು ನಾವು ಹಾಗೇನೆ ಟ್ಯಾಲಿ ಮಾಡಿ ವೇಟೇಜ್ ನ ನೋಡಿದ್ರೆ ನಿಮ್ಮಲ್ಲಿ ಎಷ್ಟು ಜನ ಈ 25,000 ಸ್ಯಾಲರಿ ಸ್ಲ್ಯಾಬ್ ನಲ್ಲಿ ಬರ್ತೀರಾ ಅಂತ ಯೋಚನೆ ಮಾಡಿ. ಆಗಲೇ 25,000 ಅಂದ್ರೆ ಈಗಿನ 25,000ಕ್ಕೆ ವ್ಯಾಲ್ಯೂ ಹೇಗಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿ ನೋಡಿ. ಅಂಡ್ ಖರ್ಚು ಕೂಡ ನೀವು ಟ್ಯಾಲಿ ಮಾಡಬೇಕು, ಆಗ ಇದ್ದ ಖರ್ಚುಗೂ ಈಗಿನ ಖರ್ಚುಗಳು ಎಷ್ಟು ವ್ಯತ್ಯಾಸ ಇದೆ ಅಂತ. ಸೊ ಇದನ್ನ ಫೈನಾನ್ಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಎಕನಾಮಿಕ್ ಲ್ಯಾಂಗ್ವೇಜ್ ನಲ್ಲಿ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇನ್ಫ್ಲೇಷನ್ ಅಂದ್ರೆ ಏನು ಅನ್ನೋದು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಅರ್ಥ ಮಾಡಿಸಿದೀನಿ ಅಂತ ಅನ್ಕೊಳ್ತೀನಿ. ಇನ್ನೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷ ವರ್ಷ ಕಳೆದ ಹಾಗೆ. ಆದ್ರೆ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಆಗ 25,000 ವ್ಯಾಲ್ಯೂ ಬೇರೆನೆ ಇತ್ತು, ಈಗಿನ 1 ಲಕ್ಷಕ್ಕೆ ಸಮ ಆಗಿತ್ತು. ಸೊ ಈಗಿನ 25,000 ವ್ಯಾಲ್ಯೂ ಬೇರೆನೆ ಇದೆ, ಯಾಕೆ ನಮ್ಮ ಎಕ್ಸ್ಪೆನ್ಸಸ್ ರೇಟು ಜಾಸ್ತಿ ಆಗಿದೆ. ಸೊ ಖರ್ಚು ಜಾಸ್ತಿ ಆಗ್ತಾ ಹೋದಂಗೆ ಮನಿ ವ್ಯಾಲ್ಯೂ ತಕ್ಕಾ ಬರುತ್ತೆ. ಸೊ ಇದನ್ನ ಎಕನಾಮಿಕ್ ಲ್ಯಾಂಗ್ವೇಜ್ ನಲ್ಲಿ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಅಂಡ್ ನನ್ನ 4ನೇ ಪ್ರಶ್ನೆಗೆ ಬರ್ತೀನಿ ನಾನು ಇದ್ರ ಜೊತೆ ಜೊತೆಗೆ.
ನಿಮ್ಮಲ್ಲಿ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಬಗ್ಗೆ ನಂಬಿಕೆ ಇಟ್ಟವರು ಇದ್ದೀರಾ ಅಂತ. ನಂಗೊತ್ತು ಈಗ ನಿಮ್ಮಲ್ಲಿ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ತಾ ಇರ್ತೀರಾ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ರಿಸ್ಕ್, ಪಾಲಿಸಿ ಅಂತಂದ್ರೆ ಡೆತ್ ಅಂತ. ಎಷ್ಟೋ ಜನಕ್ಕೆ ಅದೇ ಒಂದು ತಲೆಯಲ್ಲಿದೆ, ಇನ್ಶೂರೆನ್ಸ್ ಅಂತಂದ್ರೆ ಅದು ನಮ್ಗೆ ಸತ್ತಾದ್ಮೇಲೆ ಸಿಗುವಂತದ್ದು, ಸೊ ನಮ್ಗೆ ಅದ್ ಬೇಡ, ಅದ್ರ ತಂಟೆಗೆ ನಾವು ಹೋಗೋದ್ ಬೇಡ ಅಂತ. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಎಪ್ಪ ರಿಸ್ಕ್ ಅಪ್ಪ, ಟ್ರೇಡಿಂಗ್ ಅಂತೆ, ಅದು ಒಂದಿನ ಕೆಳಕ್ ಹೋಗುತ್ತೆ ಒಂದಿನ ಮೇಲ್ ಬರುತ್ತೆ, ಇದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಬೇಡ ನನ್ ದುಡ್ಡು ನನ್ನ ಹತ್ರನೇ ಇರಲಿ, ನಾನು ಅದನ್ನ ಬ್ಯಾಂಕ್ ಅಲ್ಲಿ ಹಾಕಿಟ್ಕೋತೀನಿ, ಬ್ಯಾಂಕ್ ಅವ್ರು ನನ್ಗೆ ಎಫ್ ಡಿ ಅಂತ ಇಟ್ಟರೆ ಇಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಕೊಡ್ತಾರೆ, ವರ್ಷಕ್ಕೆ ಇಷ್ಟು ಇಂಟ್ರೆಸ್ಟ್ ಅಂತ ಬರುತ್ತೆ, ನನಗೆ ಅಷ್ಟು ಸಾಕು, ಇಂಟ್ರೆಸ್ಟ್ ಲೆವೆಲ್ ನನಗೆ ಸಾಕು ಅಂತ ಫಿಕ್ಸ್ ಆಗಿರೋ ಮೈಂಡ್ ಸೆಟ್ ನವರು ಸ್ವಲ್ಪ ಕೇಳಿಸ್ಕೊಳ್ಳಿ. ಇಂಡಿಯಾದಲ್ಲಿ ಕರೆಂಟ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತ ನನ್ನ ನೀವು ಕೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 2023 6.50 ಅಷ್ಟಿದೆ. ಸೊ ಅದು ಡಿಪೆಂಡ್ಸ್, ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರು ಡಿಸೈಡ್ ಮಾಡ್ಕೋಬಹುದು ಇಷ್ಟು ಇಂಟ್ರೆಸ್ಟ್ ನಾವು ನಿಮ್ಗೆ ನಿಮ್ಮ ಒಂದು ಎಫ್ ಡಿ ಮೇಲೆ ಕೊಡ್ತೀವಿ ಅಂತ. ಅಂಡ್ ಕರೆಂಟ್ ಇನ್ಫ್ಲೇಷನ್ ರೇಟ್ ಅಂದ್ರೆ ನೀವು ಈ ವ್ಯತ್ಯಾಸ, ಮನಿ ಫ್ಲೋ ವ್ಯತ್ಯಾಸ ನಾನು ತಿಳ್ಕೋಬೇಕು ಅಂತಂದ್ರೆ ಇಂಡಿಯಾದಲ್ಲಿ ಕರೆಂಟ್ಲಿ 2023 7.44 ಅಷ್ಟು ಇದೆ. ಸೊ ಹಾಗೆ ನೀವು ಅಂದಾಜ್ ಮಾಡಿ 0.94 ಅಷ್ಟು ಇಂಟ್ರೆಸ್ಟ್ ಡಿಫ್ರೆನ್ಸ್ ಬರುತ್ತೆ ಇನ್ಫ್ಲೇಷನ್ಗೂ ಇಂಟ್ರೆಸ್ಟ್ಗೂ. ಸೊ ನೀವು ನನ್ನ ಹತ್ರ ದುಡ್ಡಿದೆ, ನಾನು ಅದನ್ನ ಎಫ್ ಡಿ ಇಡ್ತೀನಿ ಅಂತ ಹೇಳ್ಕೊಳ್ಳೋದು ಒಳ್ಳೇದೇ. ಸೊ ಬ್ಯಾಂಕ್ ನಲ್ಲಿ ಇಟ್ಟರೆ ಇಂಟ್ರೆಸ್ಟ್ ಇಷ್ಟು ಸಿಗುತ್ತೆ, ಇನ್ಫ್ಲೇಷನ್ 0.94 ಫಾಸ್ಟ್ ಆಗಿ ಇನ್ಫ್ಲೇಷನ್ ಓಡ್ತಾ ಇದೆ. ಸೊ ನೀವೇನೇ ಎಸ್ಟಿಮೇಷನ್ ಹಾಕಿದ್ರು ಸಹ ನೀವು 0.94 ಅಷ್ಟು ಡಿಫ್ರೆನ್ಸ್ ಅಲ್ಲಿ ಹಿಂದೆನೆ ಉಳಿತಾ ಇದ್ದೀರಾ ದುಡ್ಡಿನ ವ್ಯಾಲ್ಯೂ ಮುಂದೆ. ಸೊ ಮನಿ ವ್ಯಾಲ್ಯೂ 0.94 ಅಷ್ಟು ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ ಅಂತ ಅದರ ಅರ್ಥ. ಸೊ ಟೆಲ್ ಮೀ ಒನ್ ಥಿಂಗ್, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಿರೋ ಯಾರು ಇಲ್ಲ. ಸೊ ಗೋಲ್ಡ್ ನಲ್ಲೇ ನೀವು ಎಷ್ಟೋ ವ್ಯತ್ಯಾಸನ ವರ್ಷದಿಂದ ವರ್ಷಕ್ಕೆ ನೋಡ್ತಾ ಇದ್ದೀರಾ. ಸೊ ನಿಮ್ಗೆ ಈಗ ಅರ್ಥ ಆಗ್ಬೋದು, ಒಂದ್ ವರ್ಷದಿಂದ ಒಂದ್ ವರ್ಷಕ್ಕೆ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ರೇಟ್ ಜಾಸ್ತಿ ಆಗುತ್ತೆ, ನಿಮ್ಮ ಒಂದು ಸ್ಯಾಲರಿ ಹೈಕ್ ವರ್ಷದಿಂದ ವರ್ಷಕ್ಕೆ ಎಷ್ಟಾಗುತ್ತೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇನ್ಕಮ್ ಸೋರ್ಸ್ ಕಮ್ಮಿ ಇರುವಾಗ ಇನ್ವೆಸ್ಟ್ಮೆಂಟ್ ರೇಟ್ ಜಾಸ್ತಿ ಆಗ್ತಾ ಇರುವಾಗ ನಿಮ್ಗೆ ಅಲ್ಲಿ ಬ್ಯಾಲೆನ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ. ಡೂ ಯು ಅಗ್ರಿ ವಿತ್ ಮೀ? ಸೊ ಒಪ್ಕೊಳ್ಳೇಬೇಕು, ಇದು ನಾವು ಒಪ್ಪದಿದ್ರು ಸಮೇತ ಆಕ್ಚುಲ್ ಆಗಿ ನಡೀತಾ ಇರೋದೇ ಹೀಗೆ. ಸೊ ಫೈನಾನ್ಸ್ ಬಗ್ಗೆ ಪ್ರಾಪರ್ ನಾಲೆಡ್ಜ್ ಇತ್ತು ಅಂತಂದ್ರೆ ಮಾತ್ರ ನಾವು ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು, ಅವಾಯ್ಡ್ ಮಾಡಕ್ಕಂತಾಗಲ್ಲ, ಸ್ವಲ್ಪ ಕಂಟ್ರೋಲ್ ತಂದ್ಕೋಬಹುದು. ಸೊ ಇದನ್ನ ಹೇಗೆ ಕಂಟ್ರೋಲ್ ತಂದ್ಕೊಳ್ಳೋದು ಅಂತಂದ್ರೆ ವಿತ್ ಪ್ರಾಪರ್ ಗೈಡೆನ್ಸ್. ನೀವ್ ಯಾವ್ದೇ ಅಡ್ವೈಸರ್ ನ ಫಸ್ಟ್ ಕೇಳಿದ್ರು ಸಹ ಅವ್ರು ಹೇಳೋದು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಬಗ್ಗೆನೆ. ಸೊ ಟ್ರೇಡಿಂಗ್ ಅಲ್ಲಿ ಹೌದು ರಿಸ್ಕ್ ತುಂಬಾನೇ ಇದೆ, ಬಟ್ ಅಷ್ಟೇ ಕೂಡ ರಿಟರ್ನ್ಸ್ ಇದೆ. ಬಟ್ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ವರ್ಷದಿಂದ ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡುವಂತ ಒಂದು ಅಮೌಂಟ್ ಗೆ 10% ಮೀರಿ ರಿಟರ್ನ್ಸ್ ಬರುತ್ತೆ ಅನ್ನೋದಾದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮಾಡೋದಕ್ಕೆ ಹಿಂಜರಿಯೋದು ಯಾಕೆ? ಸೊ ಇನ್ವೆಸ್ಟ್ಮೆಂಟ್ ಅಂತಂದಾಗ ಭಯ ಪಡೋ ಅಗತ್ಯ ಇಲ್ಲ. ಈ 10% 15% ಏನೇನು ಅಲ್ಲ ನಾನು ಹೇಳೋದಂದ್ರೆ, ಇದನ್ನ ನೀವು ಇನ್ ರಿಟರ್ನ್ ತಗೋಬಹುದು, 15% ಗಿಂತ ಜಾಸ್ತಿ ತಗೋಬಹುದು ಅಂತಂದ್ರೆ ಯಾವ್ದ್ರಲ್ಲಿ ನೀವು ತೊಡಗಿಸ್ಕೋಬೇಕು ಅಂತಂದ್ರೆ ಇಟ್ಸ್ ನನ್ ಅದರ್ ದನ್ ಇನ್ವೆಸ್ಟ್ಮೆಂಟ್ ಅಂಡ್ ಪಾಲಿಸೀಸ್ ಟ್ರೇಡಿಂಗ್. ಸೊ ನಾನು ನಿಮ್ಮನ್ನ ಅದಕ್ಕೆ ಒತ್ತಾಯವಾಗಿ ಎಳಿಯೋ ಅಂತ ಕೆಲಸ ಮಾಡ್ತಾ ಇಲ್ಲ, ಅಥವಾ ಅದನ್ನ ಪ್ರಮೋಟ್ ಮಾಡೋ ಅಂತ ಕೆಲಸ ಮಾಡ್ತಾ ಇಲ್ಲ. ಬಟ್ ನಾವು ಆಸ್ ಅ ಮಿಡಲ್ ಕ್ಲಾಸ್ ಪೀಪಲ್, ನಾವು ಒಂದು ಭಯನ ಮುಂದೆ ಇಟ್ಕೊಂಡು ನಾವು ಮಾಡೋ ಅಂತ ಎಷ್ಟೋ ವಿಷಯಗಳನ್ನ ಹಿಂಜರಿತಾ ಬರ್ತಾ ಇದೀವಿ. ಸುಮ್ನೆ ಹಾಗೇನೆ ಒಂದು 10 ವರ್ಷ ಹಿಂದೆ ವಿಪ್ರೋ ಮೇಲೆ ಇನ್ವೆಸ್ಟ್ ಮಾಡಿರೋನ್ನ ಹಾಗೇನೆ ಕೇಳಿ ನೋಡಿ, ಈಗ ನಿಮ್ಗೆ ರಿಟರ್ನ್ಸ್ ಎಷ್ಟಿದೆ ಅಂತ ಕೇಳಿ ನೋಡಿ. ವಿಪ್ರೋ ಅಕ್ರಾಸ್ 500 crores ಗಿಂತ ಜಾಸ್ತಿ ಪ್ರಾಫಿಟ್ ನ ನೋಡ್ತಾ ಇದೆ. ಅಂದಮೇಲೆ ಅದಕ್ಕೆ ಇನ್ವೆಸ್ಟ್ ಮಾಡಿರೋ ಇನ್ವೆಸ್ಟರ್ಸ್ ಗೆ ಶೇರ್ ಕೂಡ ಅಷ್ಟೇ ಡಿವಿಡೆಂಟ್ ಆಗಿ ಸಿಕ್ಕಿರುತ್ತೆ. ಸೊ ನಾವು ಇನ್ವೆಸ್ಟ್ ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಬೆನಿಫಿಟ್ ನಮ್ಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಸೊ ನಾನು ಇದ್ರಲ್ಲಿ ಯಾವುದೇ ರೀತಿ ಪ್ರಮೋಟ್ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ, ಇದು ಇಟ್ ಡಿಪೆಂಡ್ಸ್ ಆನ್ ಯುವರ್ ವಿಶ್. ಸೊ ಇದೊಂದೇ ಮಾರ್ಗ ನಿಮ್ಮ ಒಂದು ದುಡ್ಡು ನಿಮಗೋಸ್ಕರ ದುಡಿಯೋ ಹಾಗೆ ನೀವು ಮಾಡ್ಕೊಳ್ಳೋದಕ್ಕೆ. ಸೊ ನಾವು ದುಡ್ಡಿಗೋಸ್ಕರ ದುಡಿತೀವಿ ಅನ್ನೋದೊಂದೇ ನಮ್ಗೆ ಗೊತ್ತು, ದುಡ್ಡು ಕೂಡ ನಮಗೋಸ್ಕರ ದುಡಿಯುತ್ತೆ. ಹೇಗೆ ಅಂತಂದ್ರೆ, ವರ್ಲ್ಡ್ ಅಲ್ಲಿ ಟಾಪ್ ಮೋಸ್ಟ್ ಅರ್ನಿಂಗ್ ಕಂಪನೀಸ್ ಯಾವ್ದೆಲ್ಲ ಇದೆ, ಆ ಕಂಪನೀಸ್ ಗಳು ವರ್ಷದಿಂದ ವರ್ಷಕ್ಕೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಗ್ರೋತ್ ಗೆ ಅವರು ಅವರ ಕೈಯಲ್ಲಿರುವಂತ ದುಡ್ಡನ್ನ ಇನ್ವೆಸ್ಟ್ ಮಾಡೋಲ್ಲ. ಸೊ ದೇ ಲುಕ್ ಫಾರ್ ಅ ಇನ್ವೆಸ್ಟರ್ಸ್. ಇನ್ವೆಸ್ಟರ್ಸ್ ಅಲ್ಲಿ ಪಬ್ಲಿಕ್ ಇಷ್ಟು ಪರ್ಸೆಂಟ್ ಇನ್ವೆಸ್ಟ್ ಮಾಡಬಹುದು ಅನ್ನೋ ಒಂದು ಚಾನ್ಸಸ್ ಇರುತ್ತೆ. ಸೊ ಅವರು ಟ್ರೇಡರ್ಸ್ ಅಲ್ಲದೇ ಪಬ್ಲಿಕರ್ಸ್ ಆಗಿನೂ ಕೂಡ ಇಷ್ಟು ಇನ್ವೆಸ್ಟ್ ಮಾಡಬಹುದು ಅನ್ನೋ ಒಂದು ಅವಕಾಶ ಇರುತ್ತೆ. ಸೊ ಅಂತ ಅವಕಾಶಗಳನ್ನ ಒಳ್ಳೆ ರೀತಿಲಿ ಬಳಸ್ಕೊಳ್ಳಿ. ಸೊ ಅವರ ಒಂದು ಕಂಪನಿ ಮೇಲೆ ನಾವು ಇಷ್ಟು ಶೇರ್ಸ್ ನ ನಾವು ಪರ್ಚೇಸ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಬರೋ ಅಷ್ಟು ಪ್ರಾಫಿಟ್ ನಲ್ಲೂ ಅಷ್ಟು ಪರ್ಸೆಂಟೇಜ್ ಅನ್ನೋದು ನಮಗ್ ಕೊಡ್ತಾ ಇರ್ತಾರೆ. ಸೊ ನಮ್ಮ ಒಂದು ದುಡ್ಡಿಗೆ ನಿಮ್ಮ ಇಂಟ್ರೆಸ್ಟ್ ಲೆವೆಲ್ ನು ಮೀರಿ ಜಾಸ್ತಿ ರೇಟ್ ನಲ್ಲಿ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ. ಅದ್ ಹೌದು, ಐ ಅಗ್ರಿ ವಿತ್ ಯು, ಅದು ರಿಸ್ಕ್ ಅಂತ ಅಂದ್ಬಿಟ್ಟು, ಬಟ್ ಇದನ್ನ ನೀವು ಲಾಂಗ್ ಟರ್ಮ್ ಪೀರಿಯಡ್ ಗೋಸ್ಕರ ಇನ್ವೆಸ್ಟ್ ಮಾಡ್ಬೇಕು. ಸೊ ನಿನ್ನೆ ಹಾಕದೆ ನನಗೆ ಅದ್ರ ಲಾಸ್ ಆಗ್ತಾ ಇದೆ ಅಂತ ಕಂಡು ಬಂತು, ನಾನು ಅದನ್ನ ಇವತ್ತು ಬಿಟ್ಟೆ ಅಂತ ಹೇಳಿದ್ರೆ ನೀವು ಅದರಲ್ಲಿ ಇನ್ಕಮ್ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು 10 ವರ್ಷ ಅಥವಾ 15 ವರ್ಷದ ಪೀರಿಯಡ್ ಗಳನ್ನ ನೀವು ಸೆಟ್ ಮಾಡ್ಕೊಂಡ್ರೆ ಆ ದುಡ್ಡು ನಂದಲ್ಲ ಅನ್ನೋ ರೀತಿ ನೀವು ಅಲ್ಲಿ ಬಿಡಬೇಕಾಗುತ್ತೆ. ಸೊ ಜಸ್ಟ್ ನೀವು ಅದು ಹೇಗೆ ವರ್ಕ್ ಆಗ್ತಾ ಇದೆ, ಆ ಒಂದು ಹಣ ನಿಮಗೋಸ್ಕರ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನಷ್ಟೇ ನೀವು ಫೋಕಸ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಮ ಒಂದು
ಸೇವಿಂಗ್ಸ್ ಇಂದ ನೀವು ಎಕ್ಸ್ಟ್ರಾ ಅರ್ನಿಂಗ್ಸ್ ನ ಮಾಡಬಹುದು. ಸೊ ಐ ಹೋಪ್ ಯು ಗಾಟ್ ಇಟ್. ಈಗ ನೀವು ಹೇಳ್ಬೋದು, ಹೇಳ್ತಾರೆ ಮೇಡಮ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ನಾವ್ ಹೇಗೆ ಇನ್ವೆಸ್ಟ್ ಮಾಡೋದು, ಯಾರ ಹತ್ರ ಬಂದು ಇನ್ವೆಸ್ಟ್ ಮಾಡೋದು? ನಾವು ಹೋಗಿ ಕಂಪನಿ ಹತ್ರ ನೇರವಾಗಿ ನಾವು ಅಪ್ರೋಚ್ ಮಾಡ್ಬಿಟ್ಟು ನಾನು ನಿಮ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ, ನೀವು ನನಗೆ ಇಷ್ಟು ಶೇರ್ಸ್ ಕೊಡಿ ಅಂತ ಕೇಳಕ್ಕಾಗುತ್ತಾ ಅಂತ ಬೇಕಾದ್ರೆ ಹೇಳ್ಬೋದು. ಸೊ ಇಲ್ಲ, ಇದಕ್ಕೋಸ್ಕರನೇ ಬ್ರೋಕರ್ಸ್ ಇರ್ತಾರೆ. ಸೊ ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ ಲೀಡಿಂಗ್ ಬ್ರೋಕರ್ಸ್ ಈ ರೀತಿ ಇರ್ತಾರೆ. ಸೊ ಇವರ ಹತ್ರ ನಾವು ಇನ್ವೆಸ್ಟ್ಮೆಂಟ್ ಗೆ ಒಂದು ರೂಟ್ ಮ್ಯಾಪ್ ಅನ್ನ ಹಾಕಿಸ್ಕೊಳ್ತೀವಿ. ಸೊ ನಮಗೆ ಡೈರೆಕ್ಟ್ ಆಗಿ ಹೋಗಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕಾಗಲ್ಲ, ನಮ್ಗೆ ಅದಕ್ಕೋಸ್ಕರ ಒಂದು ಅಕೌಂಟ್ ಬೇಕು. ಆ ಅಕೌಂಟ್ ಅನ್ನ ನಾವು ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ, ಮೀನಿಂಗ್ ಡಿಮೆಟೀರಿಯಲೈಸ್ಡ್ ಅಕೌಂಟ್ ಅಂತ. ಸೊ ಯಾವ್ದೇ ರೀತಿ ಪೇಪರ್ ವರ್ಕ್ ಇಲ್ಲದೇನೆ ಆನ್ಲೈನ್ ಅಲ್ಲೇ ನಡೆಯುವಂತ ಒಂದು ಟ್ರಾನ್ಸಾಕ್ಷನ್ ಅಕೌಂಟ್ ಇದಾಗಿರುತ್ತೆ. ಸೊ ಇದ್ರ ಜೊತೆ ಜೊತೆಗೆ ನಮಗೆ ಟ್ರೇಡಿಂಗ್ ಅಕೌಂಟ್ ಕೂಡ ಲಭ್ಯ ಇರುತ್ತೆ. ಸೊ ಇದನ್ನ ಕೊಡಿಸ್ಲಿಕ್ಕೆ ಬ್ರೋಕರ್ಸ್ ಅಂತ ಇರ್ತಾರೆ. ಸೊ ಫಸ್ಟ್ ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಥ್ರೂ ನಾವು ನಮ್ಮ ಒಂದು ಡಾಕ್ಯುಮೆಂಟೇಶನ್ KYC ಇದನ್ನೆಲ್ಲ ಅಪ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಕೆಲವು ಬ್ರೋಕರ್ಸ್ ಚಾರ್ಜಸ್ ನ ಅಪ್ಲೈ ಮಾಡ್ತಾರೆ ಕಮಿಷನ್ ರೂಪದಲ್ಲಿ. ಸೊ ನಮ್ಗೆ ಆ ಅಕೌಂಟ್ ಬೇಕು ಅಂತಂದ್ರೆ ನಾವು ಆ ಚಾರ್ಜಸ್ ನ ಪೇ ಮಾಡಲೇಬೇಕಾಗುತ್ತೆ. ಸೊ ಒನ್ಸ್ ನಾವು ಪೇ ಮಾಡಿ ಆದ ನಂತರ ಆ ಅಕೌಂಟ್ ಪರ್ಮನೆಂಟ್ ಆಗಿ ನಮ್ಮದೇ ಆಗಿರುತ್ತೆ. ಅದರಲ್ಲಿ ಯಾವ್ದೇ ರೀತಿ ಬ್ರೋಕರ್ಸ್ ನ ಹ್ಯಾಂಡ್ಲಿಂಗ್ ಇರೋದಿಲ್ಲ. ಸೊ ನಾವು ಅರ್ನ್ ಮಾಡಿದಂತ ದುಡ್ಡು ಬ್ರೋಕರ್ಸ್ ಹೊಡ್ಕೋಬಹುದು, ಆ ರೀತಿ ಯಾವ್ದೇ ರೀತಿ ಚಾನ್ಸಸ್ ಇರಲ್ಲ. ಜಸ್ಟ್ ಅವರ ಕೆಲಸ ಎಷ್ಟು ಅಂತಂದ್ರೆ ನಿಮ್ಮನ್ನ ತಗೊಂಡು ಹೋಗಿ ಅಕೌಂಟ್ ಓಪನ್ ಮಾಡೋಗಟ್ಟ ಬಿಡೋ ರೀತಿ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಬ್ಯಾಂಕ್ಗಳು, ಈಗ ಯಾವ್ದೇ ಬ್ಯಾಂಕ್ ನೀವು ಇಂಡಿಯಾದಲ್ಲಿ ತಗೋಬಹುದು, ಹೆಸರು ಬೇರೆ ಬೇರೆ ಇದ್ರು ನಿಮ್ಮ ದುಡ್ಡು ಫೈನಲ್ ಆಗಿ ಕಂಟ್ರೋಲ್ ಅಲ್ಲಿ ಇರೋದು RBI ಕಂಟ್ರೋಲ್ ನಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಒಂದ್ ಕಂಟ್ರೋಲ್ ಇರುತ್ತೆ. ಸೊ ಆ ಕಂಟ್ರೋಲ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ SEBI ಅಂತ. ಸೊ ಕಂಪ್ಲೀಟ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಕಂಟ್ರೋಲ್ SEBI ಅಂಡರ್ ನಲ್ಲಿ ಬರ್ತಿರುತ್ತೆ. ಸೊ ಇದರ ಅಂಡರ್ ನಲ್ಲಿ ಎರಡು ಪಾರ್ಟಿಷನ್ ಆಗುತ್ತೆ, NSE ಮತ್ತೆ BSE ಅಂತ, ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಸೊ ಇದೆರಡರಲ್ಲಿ ನಾವು ಮಾಡುವಂತ ಒಂದು ಇನ್ವೆಸ್ಟ್ ಅಮೌಂಟ್ ಹೂಡಿಕೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಬರೋದ್ರಿಂದ ಫೈನಲಿ ನಮ್ಮ ಒಂದು ಅಮೌಂಟ್ ಗೆ ಬ್ರೋಕರ್ ನ ಯಾವುದೇ ರೀತಿ ಹ್ಯಾಂಡಲ್ ಇರಲ್ಲ, ಹಾಗೆ ಅಮೌಂಟ್ ಕೂಡ ಸೆಕ್ಯೂರ್ ಆಗಿರುತ್ತೆ. ಸೊ ಇಲ್ಲಿ ಮ್ಯಾಟರ್ ಆಗೋದು ಏನು ಅಂತಂದ್ರೆ ಇನ್ಫ್ಲೇಷನ್ ಅಪ್ ಆಗೋದು ಮತ್ತೆ ಇನ್ಫ್ಲೇಷನ್ ಡೌನ್ ಆಗೋದು. ಸೊ ಇನ್ಫ್ಲೇಷನ್ ಡೌನ್ ಆದಾಗ ನಾವು ಕುಗ್ಗದೇನೆ, ಇನ್ಫ್ಲೇಷನ್ ಅಪ್ ಆದಾಗ ನಾವು ಅದರಿಂದ ಬರೋ ರಿಟರ್ನ್ಸ್ ನ ತಗೊಳ್ತಾ ಅದನ್ನ ನಾವು ಹೂಡಿಕೆ ಮಾಡ್ತಾ ಹೋಗೋದ್ರಿಂದ ಫೈನಲಿ ರಿಟೈರ್ಮೆಂಟ್ ಏಜ್ ಆಗ್ಬೇಕಾದ್ರೆ ನಾವು ಇಷ್ಟು ಅಮೌಂಟ್ ನಮ್ದು ಅಂತ ಹೇಳಿ ಇಂಟ್ರೆಸ್ಟ್ ಅಮೌಂಟ್ ಅನ್ನು ನಾವು ಹೂಡಿಕೆ ಮಾಡಿ ಇಟ್ಕೊಂಡಿರ್ಬೋದು. ಸೊ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳೋದಾದ್ರೆ ಪ್ರತಿ ತಿಂಗಳು ನಾನು ಅಪ್ರಾಕ್ಸಿಮೇಟ್ಲಿ 10,000 ಇನ್ವೆಸ್ಟ್ಮೆಂಟ್ ನ ಮಾಡ್ತೀನಿ ಅಂತಂದ್ರೆ ಆನ್ ಎನ್ ಆವರೇಜ್ ನಾನು ಎಕ್ಸಾಂಪಲ್ ತಗೊಳ್ತಿರೋದು, ನೀವು ಅದಕ್ಕಿಂತ ಕಮ್ಮಿನೂ ಮಾಡ್ಬೋದು. 50 rupees ನೀವು ಸ್ಟಾಕ್ ನ ಪರ್ಚೇಸ್ ಮಾಡ್ಬೋದು. ಸೊ 50, 100 ಈ ರೀತಿ ಕಮ್ಮಿ ಅಮೌಂಟ್ ಗೆ ನಾವು ಸ್ಟಾಕ್ ನ ಪರ್ಚೇಸ್ ಮಾಡ್ಬೋದು. ಬಟ್ ಕಂಡೀಷನ್ ಅಪ್ಲೈ, ನೀವು ಕಮ್ಮಿ ಹೂಡಿಕೆ ಮಾಡಿದಷ್ಟು ನಿಮಗೆ ಕಮ್ಮಿ ರಿಟರ್ನ್ ಸಿಗ್ತಾ ಇರುತ್ತೆ, ಅದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಸೊ ಮಂತ್ಲಿ ನಾನು ಟಾರ್ಗೆಟ್ ಸೆಟ್ ಮಾಡೋದಾದ್ರೆ 10,000 ನಾನು ಪೇ ಮಾಡ್ತಾ ಇರ್ತೀನಿ, ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ಅಂತ ನಂಬ್ಕೊಳ್ಳೋಣ. ಅಂದ್ರೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಸೊ 10,000 ಇಂಟು ಈ 12 ಇಂಟು 60 ಗಂಟ ನಾನು ಅದನ್ನ ಹೂಡಿಕೆ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನನ್ನ ಹತ್ರ 72 lakh ಒಂದು ಕೋಟಿ ಗಂಟನು ನಾನು ದುಡ್ಡನ್ನ ಹೂಡಿಕೆ ಮಾಡಿರ್ಬೋದು. ಇಂಟ್ರೆಸ್ಟ್ ಸೇರಿದ್ರೆ ಅದು 1 crore ಜಾಸ್ತಿ ಇಂಟ್ರೆಸ್ಟ್ ಮೀರಿರುತ್ತೆ. ಸೊ 60 ಆಗ್ಬೇಕಾದ್ರೆ ನಮ್ಮ ಕೈಯಲ್ಲಿ 1 crore ಇರುತ್ತೆ ಅನ್ನೋದು ಡಸ್ ಇಟ್ ಮ್ಯಾಟರ್ ಆರ್ ನಾಟ್. ಸೊ ನಾವು ಸೇವಿಂಗ್ಸ್ ಮಾಡಿದ್ರೆ ರಿಟೈರ್ಮೆಂಟ್ ಏಜ್ ಅಲ್ಲಿ ಖಾಲಿ ಕುತ್ಕೊಳ್ಳೋದಕ್ಕೂ, ಸೇವಿಂಗ್ಸ್ ಮಾಡಿ ನಾವು ರಿಟೈರ್ಮೆಂಟ್ ಏಜ್ ನಲ್ಲಿ ಒಬ್ಬ ಕರೋಡ್ಪತಿ ಆಗಿರೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ನಾನು ಹೇಳಿದಾಗೆ 10,000 ಇನ್ವೆಸ್ಟ್ ಮಾಡ್ಬೇಕು ಅಂತಿಲ್ಲ, ಜಾಸ್ತಿನೂ ಇನ್ವೆಸ್ಟ್ ಮಾಡ್ಬೋದು ಅಥವಾ ಕಮ್ಮಿನೂ ಇನ್ವೆಸ್ಟ್ ಮಾಡ್ಬೋದು. ನಾನು ಆಗ್ಲೇ ಹೇಳಿದೀನಿ 50 rupees ಕೂಡ ನಾವು ಶೇರ್ಸ್ ನ ಪರ್ಚೇಸ್ ಮಾಡ್ಬೋದು ಅಂತ. ಸೊ ಇದೇ ಬರುತ್ತೆ ಪಾಲಿಸೀಸ್ ನಾನು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನನ್ನನ್ನೇ ನಾನು ತಗೊಳ್ಳೋದಾದ್ರು, ಯಾರು ಕೂಡ ನಮ್ಮ ಡೆತ್ ನ ನಾವು ಎಕ್ಸ್ಪೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಇನ್ಶೂರೆನ್ಸ್ ಕಂಪನಿಗಳ ಒಂದು ಲೆಕ್ಕಾಚಾರ ಅಲ್ಲ. ಸೊ ಅವರ ಪ್ರಕಾರ ಏನು ರಿಸ್ಕ್ ಇವತ್ತು ಲೈಫ್ ಅಲ್ಲಿ ಹೇಗ್ ಬರುತ್ತೆ ಹೇಗ್ ಬರಲ್ಲ ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ. ಸೊ ಆ ರಿಸ್ಕ್ ಬಂದಾಗ ನಮ್ಮ ಒಂದು ಡಿಪೆಂಡೆನ್ಸಿ ಇರುವಂತ ಫ್ಯಾಮಿಲಿ ಮೆಂಬರ್ಸ್ ಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಾದ್ರೆ ನಾವು ಇಷ್ಟು ರಿಟರ್ನ್ಸ್ ನ ಕೊಡ್ತೀವಿ. ಫೈನಲಿ ಅದು ಕೂಡ ಇದೇ ರೀತಿ ವರ್ಕ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಆಗಿ ವರ್ಕ್ ಆಗುತ್ತೆ. ಇಷ್ಟು ರಿಟರ್ನ್ಸ್ ನ ಸೇರಿಸಿ ನಾವು ನೀವು ಕಟ್ಟಿದಂತ ಅಮೌಂಟ್ ಗೆ ಸೇರಿಸಿ ನಾವು ನಿಮಗೆ ರಿಟರ್ನ್ ಕೊಡ್ತೀವಿ ಅನ್ನೋದನ್ನ ಇನ್ಶೂರೆನ್ಸ್ ಕಂಪನಿಗಳು ಕೂಡ ನಿಮಗೆ ಕೇಟರ್ ಮಾಡ್ತಾ ಇರುತ್ತೆ. ಜಸ್ಟ್ ಜೋಕ್ಸ್ ಅಪಾರ್ಟ್, ನಾವು ಜೋಕ್ಸ್ ಆಗಿ ಏನನ್ನ ತಗೊಳ್ತಾ ಇದೀವಿ ಅಂತಂದ್ರೆ ನಮ್ಮ ಒಂದು ಡೆತ್ ಅನ್ನೇ ಇನ್ಶೂರೆನ್ಸ್ ಕಂಪನಿಯವರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಹಾಗಾಗಿ ನೀವು ಸತ್ ಮೇಲೆ ಇಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ನನ್ನ ಅಪ್ರೋಚ್ ಮಾಡ್ತಾ ಇದಾರೆ ಅಂತ. ಸೊ ಹಾಗಲ್ಲ, ಡೆತ್ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಆ ಕಂಪನಿಗೆ ಲಾಸ್, ಯಾಕೆ ಅವರು 1x ಅದನ್ನ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಅವ್ರು ಎಷ್ಟು ವರ್ಷ ಕಟ್ಟಿರ್ತಾರೋ ಕಟ್ಟಿರೋಲ್ವೋ ಮೆಚುರಿಟಿ ಪೀರಿಯಡ್ ಗಂಟನು ಇನ್ಶೂರೆನ್ಸ್ ಕಂಪನಿನೇ ಅದನ್ನ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಥಿಂಕ್ ಮಾಡ್ತಾ ನಾವು ಉಳ್ಕೊಂಡ್ರೆ ಹಿಂದೆ ಉಳ್ಕೊಳ್ತಾ ಬರ್ತೀವಿ, ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಲೋಕಲ್ ಪರಿಚಯ ಕೂಡ ನಮ್ಗಾಗಲ್ಲ, ಹಾಗೆ ಅದರಿಂದ ಬರೋ ಇಂಟ್ರೆಸ್ಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ರಿಸ್ಕ್ ಇದ್ರೇನೆ ಲೈಫ್ ನಡೆಯೋದು.
ಸೊ ಇದನ್ನ ನೀವು ಅರ್ಲಿ ಏಜ್ ನಲ್ಲಿ ಸ್ಟಾರ್ಟ್ ಮಾಡಿದಷ್ಟು ನಿಮ್ಗೆ ಇನ್ಕಮ್ ಜಾಸ್ತಿ ಇರುತ್ತೆ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅಸ್ಯೂಮ್ ದಟ್ ನೀವು ಈಗ ಒಂದು 20 ವರ್ಷದ ಒಳಗಡೆ ಏಜ್ ನಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳೋಣ. ಬೇಡ, ನಾನೇನೆ ಒಂದು 20 ವರ್ಷದ ಏಜ್ ಒಳಗಡೆ ಇದ್ದೀನಿ ಅಂತ ಅನ್ಕೊಳ್ಳೋಣ. ಸೊ 20 ವರ್ಷದಲ್ಲಿ ನಾನು ಪ್ರತಿ ವರ್ಷಕ್ಕೆ 50,000 ಹೂಡಿಕೆ ಮಾಡ್ತಾ ಬಂದ್ರೆ ನನ್ನ 60 ವರ್ಷಕ್ಕೆ ಅಂದ್ರೆ ಇಲ್ಲಿಂದ ಮೈನಸ್ 40 ಇಯರ್ಸ್ ನಲ್ಲಿ ನನಗೆ ಅಪ್ರಾಕ್ಸಿಮೇಟ್ಲಿ 20 ಲ್ಯಾಕ್ಸ್ ಅಷ್ಟು ಅರ್ನಿಂಗ್ಸ್ ಇನ್ವೆಸ್ಟ್ಮೆಂಟ್ ಇಂದ ಆಗಿರುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಅನ್ನು ಸೇರಿಸಿ ಅದು ಇನ್ನೂ ಎಕ್ಸೀಡ್ ಕೂಡ ಆಗಿರುತ್ತೆ. ಬಟ್ ನೀವೇನಾದ್ರೂ 40 ಇಯರ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನೀವು 60 ಇಯರ್ಸ್ ಬರುವಾಗ ನಿಮ್ಗೆ ಸಿಗೋದು 20 ಇಯರ್ಸ್ ಪೀರಿಯಡ್ ಮಾತ್ರ. ಸೊ ಆ ಒಂದು 20 ಇಯರ್ಸ್ ಪೀರಿಯಡ್ ನಲ್ಲಿ ನಿಮಗೆ ಸಿಕ್ಕೋ ಒಂದು ಅಮೌಂಟ್ 10 ಲ್ಯಾಕ್ಸ್ ಆಗಿರುತ್ತೆ. ವಿತ್ ಇಂಟ್ರೆಸ್ಟ್ ಅದು ಇನ್ನೂ ಎಕ್ಸೀಡ್ ಆಗಿರ್ಬೋದು, ಬಟ್ ಆನ್ ಅನ್ ಆವರೇಜ್ ಒಂದು 15 ಲ್ಯಾಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಡು ಯು ಫೀಲ್ ದ ಡಿಫ್ರೆನ್ಸ್? ಸೊ ಈ ಒಂದು ಡಿಫ್ರೆನ್ಸ್ ಬರಬಾರ್ದು ಅಂತಂದ್ರೆ ಅರ್ಲಿ ಏಜ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದು 20ಸ್ ನಲ್ಲಿ ಮಾಡೋದ್ರಿಂದ ಜಾಸ್ತಿ ಬೆನಿಫಿಟ್ ಇರುತ್ತೆ. ನಾನು 60ನ ಒಂದು ಆವರೇಜ್ ಆಗಿ ತಗೊಂಡಿದ್ದೀನಿ ಇಯರ್ಸ್ ನ, ಅದು 70 ಗಂಟೆ ಕೂಡ ಸಿಗ್ಬೋದು, 80 ಗಂಟೆ ಕೂಡ ಸಿಗ್ಬೋದು. ಸೊ ನಾನ್ ನಿಮ್ಗೆ ರೆಕಮೆಂಡ್ ಮಾಡೋದೇನಂದ್ರೆ ಲಾಂಗ್ ಪೀರಿಯಡ್ ಗೆ ನೀವು ಇನ್ವೆಸ್ಟ್ ಮಾಡುವಾಗ ಅರ್ಲಿ ಏಜ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಶಾರ್ಟ್ ಪೀರಿಯಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಬರೋ ರಿಟರ್ನ್ಸ್ ಕೂಡ ಕಮ್ಮಿ ಇರುತ್ತೆ. ಅಂಡ್ ನಿಮ್ಗೆ ಆ ಒಂದು ಇನ್ಶೂರೆನ್ಸ್ ಮೇಲಾಗ್ಲಿ ಇನ್ವೆಸ್ಟ್ಮೆಂಟ್ ಮೇಲಾಗ್ಲಿ ಹೋಪ್ ಕೂಡ ಹೊರಟೋಗುತ್ತೆ. ಸೊ ನೀವು ಕೂಡ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡೋದಕ್ಕೆ ಯಾವುದೇ ರೀತಿ ಚಾನ್ಸಸ್ ಇರಲ್ಲ. ಬಟ್ ಇದ್ರ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ. ಯಾವಾಗ ಹೂಡಿಕೆ ಮಾಡೋರಿಗೆ ಕಿವಿ ಕ್ಲೋಸ್ ಆಗಿರ್ಬೇಕು, ಬ್ರೈನ್ ವರ್ಕಿಂಗ್ ನಲ್ಲಿರ್ಬೇಕು. ಸೊ ಇದಿಷ್ಟೇ ಇವತ್ತಿನ ಒಂದು ವಿಶೇಷ. ಇದ್ರ ಬಗ್ಗೆ ನಿಮ್ಗೆ ಜಾಸ್ತಿ ತಿಳ್ಕೋಬೇಕು, ಹೇಗೆ ಇನ್ವೆಸ್ಟ್ ಮಾಡ್ಬೇಕು, ಹೇಗೆ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಕುತೂಹಲ ಇತ್ತು ಅಂದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋಗೆ ಎಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ನಾನು ನೆಕ್ಸ್ಟ್ ಎಪಿಸೋಡ್ ನ ಇದ್ರ ಜೊತೆಲಿ ತಗೊಂಡ್ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರಲ್ಲಿ ಬೇಸಿಕ್ ಇನ್ಫಾರ್ಮೇಶನ್, ಒಬ್ಬ ಇನ್ವೆಸ್ಟರ್ ಏನೇನೆಲ್ಲ ಒಳಗೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಗೊಬರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಈ ವಿಡಿಯೋನ ರೀಚ್ ಮಾಡೋದಕ್ಕೆ ಟ್ರೈ ಮಾಡಿ, ನೀಡಿರೋ ಪೀಪಲ್ ಗೆ ಆದಷ್ಟು ಶೇರ್ ಮಾಡಿ. ನನಗೂ ಕೂಡ ರೆಸ್ಪಾನ್ಸ್ ನೋಡುವಾಗ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಎಪಿಸೋಡ್ ತರೋದಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಚೆಕ್ ಇಟ್, ಬಾಯ್ ಬಾಯ್.